ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಕಲಿಯುಗ ವೈಕುಂಠಂ ತಿರುಮಲದಲ್ಲಿ ನಯನಾನಂದಕರವಾಗಿ ಶ್ರೀವಾರಿ ಪೌರ್ಣಮಿ ಗರುಡ ಸೇವೆ, ಕಾಣಿಪಾಕಂನಲ್ಲಿ ವೈಭವೋಪೇತವಾಗಿ ಶ್ರೀ ವರಸಿದ್ಧಿ ವಿನಾಯಕನ ರಾವಣ ಬ್ರಹ್ಮ ವಾಹನ ಸೇವೆ. ತಿರುಮಲ ಶ್ರೀವಾರಿ ಬ್ರಹ್ಮೋತ್ಸವದ ಏರ್ಪಾಟುಗಳ ಬಗ್ಗೆ ಟಿಟಿಡಿ ಅಡಿಷನಲ್ ಇಒ ಶ್ರೀ ವೆಂಕಯ್ಯ ಚೌಧರಿ ಪರಿಶೀಲನೆಗಳು. ಶ್ರೀವಾರಿ ದರ್ಶನಕ್ಕೆ ಡಿಸೆಂಬರ್ ತಿಂಗಳ ಆನ್ಲೈನ್ ಕೋಟಾ ಬಿಡುಗಡೆ ಮಾಡಿದ ಟಿಟಿಡಿ. ಶ್ರೀಕಾಳಹಸ್ತಿಯಲ್ಲಿ ಆಗಮುಕ್ತವಾಗಿ ಸಂಪನ್ನಗೊಂಡ ಆದಿ ದಂಪತಿಗಳ ಪವಿತ್ರೋತ್ಸವಗಳು. ಬೆಂಗಳೂರು ಶ್ರೀರಾಮುಲು ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಪವಿತ್ರ ಸಮರ್ಪಣೆ. ಕಲಿಯುಗ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪೌರ್ಣಮಿ ಗರುಡ ಸೇವೆ ವೈಭವವಾಗಿ ಜರುಗಿತು. ಸಪ್ತಗಿರಿಗಳು ಗೋವಿಂದ ನಾಮಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿತು. ಈ ವರ್ಷ ಅಕ್ಟೋಬರ್ 4ನೇ ತಾರೀಖಿನಿಂದ ಜರುಗುವ ತಿರುಮಲ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳ ನೇಪಥ್ಯದಲ್ಲಿ ಬುಧವಾರ ರಾತ್ರಿ ಜರುಗಿದ ಶ್ರೀವಾರಿ ಗರುಡೋತ್ಸವದಲ್ಲಿ ಅಧಿಕಾರಿಗಳು ಮಾದರಿಯ ಗರುಡೋತ್ಸವವನ್ನು ನಿರ್ವಹಿಸಿದರು. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ತಿರುಮಲ ದಿವ್ಯಕ್ಷೇತ್ರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಆಧುರ್ಯದಲ್ಲಿ ಬುಧವಾರ ಗರುಡೋತ್ಸವವನ್ನು ಶೋಭಾಯಮಾನವಾಗಿ ನಿರ್ವಹಿಸಿದರು. ಲಕ್ಷ್ಮೀ ಕಾಸಿನ ಹಾರ, ಪಚ್ಚೆ, ಕೆಂಪು ಇತ್ಯಾದಿ ದಿವ್ಯ ತಿರುವಾಭರಣಗಳೊಂದಿಗೆ, ಸುಗಂಧಭರಿತ ಹೂವಿನ ಮಾಲೆಗಳೊಂದಿಗೆ, ಪಟ್ಟು ಪೀತಾಂಬರಗಳೊಂದಿಗೆ ದೇದೀಪ್ಯಮಾನವಾಗಿ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಅಲಂಕರಿಸಿದ ಅರ್ಚಕರು ಗರುಡ ವಾಹನದಲ್ಲಿ ಸ್ವಾಮಿಯವರನ್ನು ಆಸೀನರನ್ನಾಗಿಸಿ ವಿಶೇಷ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿ ಕರ್ಪೂರ ಆರತಿ ಸಮರ್ಪಿಸಿದರು. ಆನಂತರ ಮುಗಿಲು ಮುಟ್ಟಿದ ಭಕ್ತರ ಗೋವಿಂದ ನಾಮಸ್ಮರಣೆಗಳು, ಭಕ್ತರು ಭಕ್ತಿಯಿಂದ ಸಮರ್ಪಿಸಿದ ಆರತಿಗಳು, ಕೋಲಾಟ, ಕಲಾವೃಂದಗಳ ಕಲಾ ಪ್ರದರ್ಶನಗಳು, ತುಂಬು ಚಂದ್ರನ ತಿಂಗಳ ಬೆಳಕಿನಲ್ಲಿ ಸಪ್ತಗಿರಿಗಳಲ್ಲಿ ಸಪ್ತಗಿರೀಶನ ಗರುಡೋತ್ಸವ ನೇತ್ರ ಪರ್ವವಾಗಿ ಸಾಗಿತು. ಹಾಗೆಯೇ ಟಿಟಿಡಿ ಅನುಬಂಧ ಆಲಯವಾದ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯ, ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಗರುಡೋತ್ಸವ ನೇತ್ರ ಪರ್ವವಾಗಿ ಜರುಗಿತು. ಅದೇ ರೀತಿ ತಿರುಪತಿಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿರುವ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಬುಧವಾರ ರಾತ್ರಿ ಪೌರ್ಣಮಿ ಗರುಡ ಸೇವೆ ಜರುಗಿತು. ಸರ್ವಶೋಭಿತವಾಗಿ ಸ್ವರ್ಣಾಭರಣ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಅರ್ಚಕರು ಗರುಡ ವಾಹನದಲ್ಲಿ ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ತದನಂತರ ಆಲಯ ಮಾಡಬೀದಿಗಳಲ್ಲಿ ಶ್ರೀ ಗೋವಿಂದರಾಜಸ್ವಾಮಿಯವರ ಗರುಡೋತ್ಸವ ನಯನಾನಂದಕರವಾಗಿ ಸಾಗಿತು. ಹಾಗೆಯೇ ಟಿಟಿಡಿ ಅನುಬಂಧವಾದ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಆಲಯದಲ್ಲಿ ಪೌರ್ಣಮಿ ಗರುಡೋತ್ಸವ ಘನವಾಗಿ ಜರುಗಿತು.
ಬುಧವಾರ ರಾತ್ರಿ ಅರ್ಚಕರು ಕಲ್ಯಾಣ ವೆಂಕಟೇಶ್ವರನಿಗೆ ಪಟ್ಟು ಪೀತಾಂಬರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ವಾಹನ ಮಂಟಪದಲ್ಲಿ ಗರುಡ ವಾಹನದಲ್ಲಿ ಆಸೀನಗೊಳಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಗರುಡ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ಸತ್ಯಪ್ರಮಾಣಗಳ ದೇವರಾದ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರು ಸಿದ್ಧಿಬುದ್ಧಿ ಸಮೇತ ರಾವಣ ಬ್ರಹ್ಮ ವಾಹನದಲ್ಲಿ ಆಸೀನರಾಗಿ ಭಕ್ತರನ್ನು ಅನುಗ್ರಹಿಸಿದರು. ಚಿತ್ತೂರು ಜಿಲ್ಲೆಯ ಸುಪ್ರಸಿದ್ಧ ಗಣನಾಥನ ಕ್ಷೇತ್ರ ಕಾಣಿಪಾಕಂ ಸ್ವಯಂಭೂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಘನವಾಗಿ ಸಂಪನ್ನಗೊಂಡವು. ಈ ಸಂದರ್ಭವಾಗಿ ಸ್ವಾಮಿಯವರಿಗೆ ರಾವಣ ಬ್ರಹ್ಮ ವಾಹನ ಸೇವೆ ಜರುಗಿತು. ಮೊದಲು ಆಲಯ ಪ್ರಾಂಗಣದಲ್ಲಿ ಸಿದ್ಧಿಬುದ್ಧಿ ಸಮೇತ ವಿನಾಯಕ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಮಣಿಮಯ ವಜ್ರ ಶೋಭಿತ ಬಂಗಾರದ ಆಭರಣಗಳು ಪಟ್ಟು ಪೀತಾಂಬರಗಳು ಗಜ ಪುಷ್ಪಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿ ಉತ್ಸವವಾಗಿ ಸ್ವಾಮಿ ಅಮ್ಮನವರನ್ನು ಆಲಯದ ಬಳಿ ತಂದು ದಶಕಂಠ ರಾವಣ ಬ್ರಹ್ಮ ವಾಹನದಲ್ಲಿ ಆಸೀನರನ್ನಾಗಿಸಿ ಆನಂತರ ಭಕ್ತರ ಜಯ ಜಯ ನಾಮಸ್ಮರಣೆ ಕಲಾ ಪ್ರದರ್ಶನಗಳ ನಡುವೆ ಕಾಣಿಪಾಕಂ ಪುರ ಬೀದಿಗಳಲ್ಲಿ ಶ್ರೀ ವರಸಿದ್ಧಿ ವಿನಾಯಕನ ರಾವಣ ಬ್ರಹ್ಮ ವಾಹನ ಸೇವೆ ಭಕ್ತಿರಸಭರಿತವಾಗಿ ಸಾಗಿತು. ಮೊದಲೊಂದೀಪೇನಿ ನಗೆ ಗಣನಾಥ ಒಂದೀಪೇನಿ ನಗೆ ಗಣನಾಥ ಗಣನಾಥ ಒಂದೀಪೇನಿ ನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಗಣನಾಥ ಒಂದೀಪೇನಿ ನಗೆ ಗಣನಾಥ ಗಣನಾಥ ಒಂದೀಪೇನಿ ನಗೆ ಗಣನಾಥ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತೀಶ್ವರ ಆಲಯದಲ್ಲಿ ಪವಿತ್ರೋತ್ಸವಗಳು ಘನವಾಗಿ ಸಂಪನ್ನಗೊಂಡವು. ಈ ತಿಂಗಳ 13ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಆಗಮೋಕ್ತವಾಗಿ ಪವಿತ್ರೋತ್ಸವಗಳನ್ನು ನಿರ್ವಹಿಸಿದರು. ಉತ್ಸವಗಳ ಕೊನೆಯ ದಿನ ಪಂಚಮೂರ್ತಿಗಳ ಉತ್ಸವವು ಘನವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಆಲಯದ ಅಲಂಕಾರ ಮಂಟಪದಲ್ಲಿ ಪಂಚಮೂರ್ತಿಗಳಾದ ಶ್ರೀ ಜ್ಞಾನಪ್ರಸೂನಾಂಬದೇವಿ ಸಮೇತ ಶ್ರೀ ಕಾಳಹಸ್ತೀಶ್ವರ ವಿನಾಯಕ ವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಸರ್ವಶೋಭಿತವಾಗಿ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಆದಿ ದಂಪತಿಗಳನ್ನು ಸ್ವರ್ಣ ಸಿಂಹಾಸನದಲ್ಲಿ ವಿನಾಯಕ ಸ್ವಾಮಿ ವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಸ್ವರ್ಣ ನಂದಿ ವಾಹನದಲ್ಲಿ ಆಸೀನರನ್ನಾಗಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು.
ಭಾದ್ರಪದ ಪೌರ್ಣಮಿ ಶುಭ ವೇಳೆ ಭದ್ರಾದ್ರಿ ರಾಮಯ್ಯನಿಗೆ ಸ್ನಪ್ಪನ ತಿರುಮಂಜನ ಸೇವೆ ಭಕ್ತಿರಸಭರಿತವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಆಲಯದ ಬೇಡಾ ಮಂಟಪದಲ್ಲಿ ಸ್ನಾನಪೀಠದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಮೂರ್ತಿಯನ್ನು ಆಸೀನಗೊಳಿಸಿದ ಅರ್ಚಕರು ಪಂಚಾಮೃತಗಳು, ವಿಶೇಷ ಸುಗಂಧ ಪರಿಮಳ ದ್ರವ್ಯಗಳು, ಪವಿತ್ರ ಜಲಗಳೊಂದಿಗೆ ಸ್ನಪ್ಪನ ತಿರುಮಂಜನ ನಿರ್ವಹಿಸಿ ಧೂಪ ದೀಪ ನಿವೇದನೆ ಮಹಾಮಂಗಳ ಆರತಿಯನ್ನು ಸಮರ್ಪಿಸಿದರು. ಸಿಂಹಾಚಲಂ ಶ್ರೀ ವರಾಹ ನರಸಿಂಹನ ಕ್ಷೇತ್ರದಲ್ಲಿ ಅಪ್ಪನನಿಗೆ ತಿರುಬೀದಿ ಸೇವೆ ಉತ್ಸವವು ಶೋಭಿತವಾಗಿ ಜರುಗಿತು. ಭಾದ್ರಪದ ಮಾಸ ಪೌರ್ಣಮಿ ಸಂದರ್ಭವಾಗಿ ಉಭಯ ದೇವಿಯರ ಸಮೇತ ಅಪ್ಪನ್ನ ಉತ್ಸವ ಮೂರ್ತಿ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಸ್ವರ್ಣಾಭರಣಗಳು, ಪಟ್ಟು ಪೀತಾಂಬರ, ಪುಷ್ಪಮಾಲೆಗಳೊಂದಿಗೆ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನರನ್ನಾಗಿಸಿದರು. ನಂತರ ಅರ್ಚಕರು ವೈದಿಕ ಪೂಜೆಗಳೊಂದಿಗೆ ಆಗಮುಕ್ತವಾಗಿ ಉಪಚಾರಾದಿಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ ಸೇವೆ ಸಲ್ಲಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ತದನಂತರ ಕೋಲಾಟ, ಭಕ್ತವೃಂದಗಳ ನಾಮಸ್ಮರಣೆಗಳು, ವೇದ ಪಾರಾಯಣ, ದಿವ್ಯ ಪ್ರಬಂಧ ಪಠನಾದಿಗಳ ನಡುವೆ ಸಿಂಹಾಚಲಂ ಕ್ಷೇತ್ರದಲ್ಲಿ ಸ್ವಾಮಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ನಯನ ಮನೋಹರವಾಗಿ ಜರುಗಿತು. ತಿರುಮಲ ಕ್ಷೇತ್ರ ಗೋವಿಂದ ನಾಮಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿತು. ಏಳು ಬೆಟ್ಟದ ಒಡೆಯನ ದರ್ಶನಾರ್ಥ ಭಕ್ತರು ಸಪ್ತಗಿರಿಗಳಿಗೆ ಬಂದು ಕ್ಯೂ ಲೈನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರದಿ ಸಾಲಿನಲ್ಲಿ ಶ್ರೀವಾರಿ ದರ್ಶನಾರ್ಥ ಬಂದಿರುವ ಭಕ್ತರಿಗೆ ತಿರುಮಲ ದೇವಸ್ಥಾನವು ಒಳ್ಳೆಯ ಆತಿಥ್ಯ, ಸಕಲ ಸೌಕರ್ಯಗಳನ್ನು ಕಲ್ಪಿಸುತ್ತಿದೆ. ಈ ನೇಪಥ್ಯದಲ್ಲಿ ಗುರುವಾರ ಬೆಳಗ್ಗೆ ತಿರುಮಲದ ವೈಕುಂಠಂ 2 ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ತನಿಖೆಗಳನ್ನು ನಿರ್ವಹಿಸಿದರು. ಅಧಿಕಾರಿಗಳೊಂದಿಗೆ ಕ್ಯೂ ಲೈನ್ ವೀಕ್ಷಿಸಿದರು. ಭಕ್ತರಿಗೆ ಶ್ರೀವಾರಿ ಸೇವಕರಿಂದ ಟಿಟಿಡಿ ಅನ್ನಪ್ರಸಾದ ವಿಭಾಗವು ನೀಡುತ್ತಿರುವ ಆಹಾರಗಳನ್ನು ಪರಿಶೀಲಿಸಿದರು. ಹಾಗೆಯೇ ಭಕ್ತರು ಬಂದ ಕಂಪಾರ್ಟ್ಮೆಂಟ್ಗಳನ್ನು ಪರಿಶುದ್ಧ ಹಾಗೂ ಸದುಪಯೋಗಗಳನ್ನು ವೀಕ್ಷಿಸಿ ಆನಂತರ ಅಲ್ಲಿ ಮಾರ್ಪಾಟು ಮಾಡಿದ ಸೂಚಿಕ ಬೋರ್ಡ್ಗಳ ವಿವರಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಿಳಿದುಕೊಂಡರು. ಡಿಸೆಂಬರ್ ತಿಂಗಳಿಗೆ ಸಂಬಂಧಿಸಿದ ಟಿಟಿಡಿಯ ಆರ್ಜಿತ ಸೇವಾ ಟಿಕೆಟ್ಗಳ ವಿವರ ಹೀಗಿದೆ. ಓಂ ನಮೋ ವೆಂಕಟೇಶಾಯ. ಡಿಸೆಂಬರ್ ತಿಂಗಳಿಗೆ ಸಂಬಂಧಿಸಿದ ತಿರುಮಲ ಶ್ರೀನಿವಾಸನ ಆರ್ಜಿತ ಸೇವೆಗಳು, ದರ್ಶನ, ವಸತಿ ಕೋಟಾವನ್ನು ಸೆಪ್ಟೆಂಬರ್ 18 ತಾರೀಕಿನಿಂದ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಿದೆ. ಸೆಪ್ಟೆಂಬರ್ 18 ತಾರೀಕು ಬೆಳಗ್ಗೆ 10 ಗಂಟೆಯಿಂದ 20 ತಾರೀಕು ಬೆಳಗ್ಗೆ 10 ಗಂಟೆಯೊಳಗೆ ಎಲೆಕ್ಟ್ರಾನಿಕ್ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಾದ ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳಪಾದ ಪದ್ಮಾರಾಧನೆ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಸೆಪ್ಟೆಂಬರ್ 20 ತಾರೀಕಿನಿಂದ 22 ತಾರೀಕು ಮಧ್ಯಾಹ್ನ 12 ಗಂಟೆಯೊಳಗೆ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಪಡೆದುಕೊಳ್ಳಬೇಕು. ಸೆಪ್ಟೆಂಬರ್ 21 ತಾರೀಕು ಬೆಳಗ್ಗೆ 10 ಗಂಟೆಗೆ ಶ್ರೀನಿವಾಸನ ಆರ್ಜಿತ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ವರ್ಚುವಲ್ ಸೆಪ್ಟೆಂಬರ್ 21 ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆಗಳ ಟಿಕೆಟ್ಗಳು ಆನ್ಲೈನ್ನಲ್ಲಿ ಬಿಡುಗಡೆ. ಸೆಪ್ಟೆಂಬರ್ 23 ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಸೆಪ್ಟೆಂಬರ್ 23 ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ಸೆಪ್ಟೆಂಬರ್ 23 ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರ ದರ್ಶನ ಟಿಕೆಟ್ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಸೆಪ್ಟೆಂಬರ್ 24 ತಾರೀಕು ಬೆಳಗ್ಗೆ 10 ಗಂಟೆಗೆ 300 ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಕೋಟಾವನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಸೆಪ್ಟೆಂಬರ್ 24 ತಾರೀಕು ಮಧ್ಯಾಹ್ನ 3 ಗಂಟೆಗೆ
ತಿರುಮಲ ತಿರುಪತಿಯಲ್ಲಿ ವಸತಿ ಕೊಠಡಿಗಳ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ಸೆಪ್ಟೆಂಬರ್ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತಿರುಮಲ ತಿರುಪತಿಗೆ ಸಂಬಂಧಿಸಿದ ಶ್ರೀನಿವಾಸನ ಸೇವಾ ಕೋಟಾವನ್ನು, ಮಧ್ಯಾಹ್ನ 12 ಗಂಟೆಗೆ ನವನೀತ ಸೇವಾ ಕೋಟಾವನ್ನು, ಮಧ್ಯಾಹ್ನ 1 ಗಂಟೆಗೆ ಪರಕಾಮಣಿ ಸೇವೆಯ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ಗಾಗಿ ಸಂಪರ್ಕಿಸಿ ttdevasthanams.ap.gov.in. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮುಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಶ್ರೀರಾಮುಲು ಬೀದಿಯಲ್ಲಿ ಇರುವ ಶ್ರೀರಾಮುಲು ಸನ್ನಿಧಿಯಲ್ಲಿ ಪವಿತ್ರೋತ್ಸವಗಳು ಜರುಗಿದವು. ಇದರ ನಿಮಿತ್ತ ಕೊನೆಯ ದಿನ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪವಿತ್ರವನ್ನು ಸಮರ್ಪಣೆ ಮಾಡಿ ಹೋಮವನ್ನು ನೆರವೇರಿಸಲಾಯಿತು.
ನಂತರ ಮಂಗಳಾರತಿಯನ್ನು ಮಾಡಿದರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಗುದೇಂದ್ರ ತೀರ್ಥ ಶ್ರೀಪಾದಂಗಳವರ 12ನೇ ಚಾತುರ್ಮಾಸ್ಯ ಸೀಮೋಲ್ಲಂಘನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಪ್ರಯುಕ್ತ ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಜೆ ಸೀಮೋಲ್ಲಂಘನೆ ನೆರವೇರಿತು. ಬಳಿಕ ಶ್ರೀಗಳವರನ್ನು ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಕರೆತರಲಾಯಿತು. ತದನಂತರದಲ್ಲಿ ಶ್ರೀಗಳವರಿಗೆ ಮಠದ ಸಿಬ್ಬಂದಿಗಳಿಂದ ತುಲಾಭಾರ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಮೀನಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿರುವ ಉಪಾಲಯದ ಶ್ರೀ ಸುಂದರೇಶ್ವರ ಸ್ವಾಮಿಗೆ ಅಭಿಷೇಕಗಳು ನೆರವೇರಿದವು. ಈ ನಿಮಿತ್ತ ಸ್ವಾಮಿಗೆ ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪಗಳಿಂದ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿಣ, ವಿಭೂತಿ, ಕುಂಕುಮಗಳೊಂದಿಗೆ ಅಭಿಷೇಕವನ್ನು ಮಾಡಿ ಮಂಗಳಾರತಿ ಮಾಡಲಾಯಿತು. ನೆರೆದ ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕರ್ನಾಟಕ ಗಡಿಭಾಗ ಅತ್ತಿಬೆಲೆಯಲ್ಲಿ ಅತಿ ಪುರಾತನ ದೇವಾಲಯವಾದ ಗ್ರಾಮದೇವತೆ ಶ್ರೀ ಪಟಾಲಮ್ಮ ದೇವಾಲಯದಲ್ಲಿ ಭಾದ್ರಪದ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿ ಅಮ್ಮನವರಿಗೆ ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಮುಂತಾದ ಅರ್ಚನೆಗಳನ್ನು ನಿರ್ವಹಿಸಿದರು. ತರುವಾಯ ವಿವಿಧ ಪುಷ್ಪಗಳಿಂದ ಅಮ್ಮನವರನ್ನು ಅಲಂಕರಿಸಿ ದೀಪಾರಾಧನೆ, ಕರ್ಪೂರದ ಆರತಿಯನ್ನು ಬೆಳಗಿದರು. ಭಾದ್ರಪದ ಮಾಸ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಲಯಕ್ಕೆ ಆಗಮಿಸಿ ಪಟಾಲಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆದವು. ಮೊದಲಿಗೆ ಶ್ರೀದೇವಿ ಕರುಮಾರಿಯಮ್ಮನಿಗೆ ಮತ್ತು ಭದ್ರಕಾಳಿಯಮ್ಮನಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಯಿತು. ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ವಿವಿಧ ಆರತಿಗಳನ್ನು ಮಾಡಿ ಧೂಪ, ದೀಪ, ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು.
ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವಿಯ ಅನುಗ್ರಹ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರ ನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ವಿಶೇಷ ಅಭಿಷೇಕ ಪೂಜೆ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಲಾಯಿತು. ನಂತರ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆಗಳು ನೆರವೇರಿದವು. ಈ ಪ್ರಯುಕ್ತ ಶ್ರೀ ಮಹಾಗಣಪತಿ ಮತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಬೆಣ್ಣೆಯಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದರು.
ಕೋಲಾರ ಜಿಲ್ಲೆಯ ಬೋಡಗುರ್ಕಿ ಗ್ರಾಮದಲ್ಲಿರುವ ಶ್ರೀ ಅದ್ವೈತ ಗೋಶಾಲೆಯಲ್ಲಿ ಸೌರಾಷ್ಟ್ರಾಕ್ಷರಿ ಅಕ್ಷರ ಲಕ್ಷ ಜಪ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಈ ನಿಮಿತ್ತ ಗೋಶಾಲೆಯಲ್ಲಿ ಗೋಸೇವಾ ಗೃಹ ನಿರ್ಮಾಣಕ್ಕಾಗಿ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳವರ ಅನುಗ್ರಹ ಆದೇಶದಿಂದ ಸೂರ್ಯಾರಾಧನೆ ಮತ್ತು ಸೌರಾಷ್ಟ್ರಾಕ್ಷರಿ ಅಕ್ಷರ ಲಕ್ಷ ಜಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸುಮಾರು 108 ಮಂದಿ ವೇದ ಪಂಡಿತರಿಂದ ಪೂಜೆ ಜಪ ಶಾಸ್ತ್ರೋಕ್ತವಾಗಿ ಜರುಗಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಜಪದಲ್ಲಿ ಪಾಲ್ಗೊಂಡು ಧನ್ಯರಾದರು. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಅನಂತ ಪದ್ಮನಾಭ ಪೂಜೆ ನೆರವೇರಿಸಲಾಯಿತು. ಈ ಪೂಜೆಗಳನ್ನು ಪ್ರಧಾನ ಅರ್ಚಕರಾದ ಶ್ರೀ ಹೇಮಂತ್ ಗುರುಜಿ ಅವರ ನೇತೃತ್ವದಲ್ಲಿ ಶ್ರೀ ಅನಂತ ಪದ್ಮನಾಭ ತ್ಯಾಗರಾಜ ರಸ್ತೆಯಲ್ಲಿರುವ ಕಲ್ಯಾಣ ಭವನದಲ್ಲಿ ವಿಶೇಷವಾಗಿ ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ಅನಂತ ಪದ್ಮನಾಭ ಸ್ವಾಮಿಯ ಚಿತ್ರಪಟವನ್ನು ಸರ್ವಾಲಂಕೃತ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಗಣಪತಿ ಪೂಜೆ, ಪುಣ್ಯಾಹ, ಪಂಚಗವ್ಯ, ನಾಂದಿ ಪೂಜೆ ನಿರ್ವಹಿಸಲಾಯಿತು. ತರುವಾಯ ಲಕ್ಷ್ಮೀ ಸಮೇತ ಅನಂತ ಪದ್ಮನಾಭ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ತದನಂತರ ಪುಷ್ಪಾರ್ಚನೆಯೊಂದಿಗೆ ಧೂಪ ದೀಪ ನಿವೇದನೆ ನಿರ್ವಹಿಸಿ ಮಹಾಪೂಜೆಯನ್ನು ಮಾಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ಕೃಪಾಪೂಷಿತ ಯಕ್ಷಗಾನ ಮಂಡಳಿ ಶ್ರೀಕ್ಷೇತ್ರ ಹಟ್ಟಿ ಅಂಗಡಿ ಇವರಿಂದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಪಾರಿಜಾತ ನಡೆಯಿತು. ಹೆಣ್ಣು ಮಕ್ಕಳೇ ಹೂವನ್ನ ನೋಡಿ ಆಸೆ ಪಡ್ತಾರೆ ಬಿಟ್ರೆ ಗಂಡು ಮಕ್ಕಳೆಲ್ಲಾದ್ರೂ ಹೂ ಬೇಕು ಅಂತ ಹೇಳಿದ್ ಕೇಳಿದ್ದುಂಟ ಇಲ್ವೇ? ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓ